10.02ನೇ ದಿನದ ನೈಟ್ ಕರ್ಫ್ಯೂ ಶುರುವಾಗಿದೆ. ಮೂರನೇ ಅಲೆ ಮಕ್ಕಳಿಗೆ ಅಪಾಯ, ಎಚ್ಚರಿಕೆ ನೀಡಿದ್ರೂ ಮತ್ತದೇ ತಪ್ಪುಗಳು ಮುಂದುವರಿತಾ ಇದೆ. ಗಂಟೆ 7 ಆದ್ರೂ ಕೂಡ ಜನರು ಮನೆಗಳಕ್ಕೆ ಸೇರ್ಕೊಳ್ತಾ ಇಲ್ಲ, ರಸ್ತೆಯಲ್ಲೇ ಇದ್ದಾರೆ. ಇನ್ನು ರಸ್ತೆಗಳಲ್ಲಿ ಮುಂದುವರೆದಿದೆ ವಾಹನಗಳ ಸಂಚಾರ. ಬಸ್ಗಳಲ್ಲಿ 50% ಆದೇಶಕ್ಕೆ ಬೆಲೆನೇ ಕೊಡ್ತಾ ಇಲ್ಲ. 7 ಗಂಟೆ ಆದ್ರೂ ಕೂಡ ಬಸ್ಗಳ ಓಡಾಟವೂ ಕೂಡ ಇದೆ. ಜನ ಮನೆ ಸೇರ್ತಾ ಇಲ್ಲ, ವಾಹನಗಳೆಲ್ಲ ರಸ್ತೆಯಲ್ಲಿದೆ. ಹೇಗಿದೆ ಅನ್ನೋದನ್ನ ನೋಡ್ತಾ ಇದ್ರಿ. 7 ಗಂಟೆ ಆದ್ರೂ ಕೂಡ ನೈಟ್ ಕರ್ಫ್ಯೂ ಇದೆ, ಮನೆ ಸೇರ್ಕೊಳ್ಳಿ ಅಂತ ಪದೇ ಪದೇ ಹೇಳುವಂತಹ ಪ್ರಮೇಯ. 7 ಗಂಟೆಯ ಒಳಗಾಗಿ ಮನೆ ಸೇರ್ಕೊಳ್ಬೇಕು, ಅನಗತ್ಯ ಓಡಾಟಕ್ಕೆ ಅವಕಾಶ ಇರೋದಿಲ್ಲ, ಬಸ್ಗಳ ಸಂಚಾರವೂ ಇರೋದಿಲ್ಲ. ಇದೆಲ್ಲವೂ ಕೂಡ ಹೇಳಿ ಆದ್ರೂ ಕೂಡ ಜನ ನೋಡೇ ಬಿಡೋಣ ಅಂತ ರಸ್ತೆಯಲ್ಲಿ ಇಳಿದಿದ್ದಾರೆ. ಇದರ ಪರಿಣಾಮವಾಗಿ ಅನ್ಲಾಕ್ 2.0 ಎರಡನೇ ದಿನದ ನೈಟ್ ಕರ್ಫ್ಯೂ ಆರಂಭವಾದ್ರೂ ಕೂಡ ನೈಟ್ ಕರ್ಫ್ಯೂ ಇನ್ನೂ ಜಾರಿಗೆ ಬಂದಿಲ್ಲ. ಅನ್ಲಾಕ್ 2.0 ಎರಡನೇ ದಿನ, ಸೊ ಅಟ್ಲೀಸ್ಟ್ ಮೊದಲ ದಿನ ಸ್ವಲ್ಪ ಎಕ್ಸಾಂಪ್ಷನ್ ಕೊಡಬಹುದೇನೋ. ಆದರೆ ಎರಡನೇ ದಿನವೂ ಕೂಡ ಪದೇ ಪದೇ ಹೇಳಿಸ್ಕೊಳ್ಳುವಂತಹ ಪರಿಸ್ಥಿತಿ ಅಂದರೆ ಏನು ಹೇಳಬೇಕು. ಈಗಷ್ಟೇ ಅನ್ಲಾಕ್ ಆರಂಭ ಆಗಿದೆ. ಈ ಹೊತ್ತಲ್ಲಿ ನಮಗೆ ಆ ಕೊರೋನಾದ ಭಯ, ಆ ಜಾಗೃತಿ ಇರಬೇಕಿತ್ತು. ಮೂರನೇ ಅಲೆಯ ಆತಂಕದ ಮಧ್ಯೆ ನಾವು ಜೀವನವನ್ನು ಆರಂಭ ಮಾಡಿದ್ದೀವಿ ಅನ್ನುವಂತಹ ಅರಿವು ಸಾಮಾನ್ಯರಲ್ಲಿ ಇರಬೇಕಾಗಿತ್ತು. ಆದರೆ ಇದ್ಯಾವುದು ಕೂಡ ಇವತ್ತಿನ ಪರಿಸ್ಥಿತಿಯನ್ನು ನೋಡಿದ್ರೆ ಕಾಣಿಸ್ತಾ ಇಲ್ಲ. ಜನ ಜೀವನ ನಡೆಸಬೇಕು, ಒಮ್ಮೆಲೆಗೆ ಆಚೆ ಬಂದಿದ್ದಾರೆ ನಿಜ, ಆದರೆ ಅದರ ಜೊತೆಗೆ ರೂಲ್ಸ್ಗಳನ್ನು ಫಾಲೋ ಮಾಡಬೇಕಲ್ವಾ. ಯಾವ ಕಾರಣಕ್ಕೆ ನೈಟ್ ಕರ್ಫ್ಯೂ ಆಗಲಿ, ವೀಕೆಂಡ್ ಲಾಕ್ಡೌನ್ ಆಗಲಿ, ಇವೆಲ್ಲ ಮಾಡೋದು, ಇದೆಲ್ಲವೂ ಕೂಡ ಕೊರೋನಾ ನಿಯಂತ್ರಣಕ್ಕಾಗಿ ಮಾಡೋದು. ಜನ ಸಹಕಾರ ಕೊಟ್ಟಾಗ ಮಾತ್ರ ಯಶಸ್ವಿ ಸಾಧ್ಯ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾರುತಿ. ಮಾರುತಿ, 7 ಗಂಟೆ ಆಯಿತು ಆದರೂ ಕೂಡ ವಾಹನಗಳ ಓಡಾಟ ಇದೆಲ್ಲವೂ ಕೂಡ ಸಹಜ ಸ್ಥಿತಿಯಲ್ಲೇ ಇದೆಯಾ? ಹಾಂ, ಖಂಡಿತ ದಿವ್ಯಾ. ಮೆಜೆಸ್ಟಿಕ್ ಬಸ್ ನಿಲ್ದಾಣ ನಾನಿದ್ದೀನಿ. ಈಗ 7 ಗಂಟೆಗೆ BMTC ಸಹ ಸ್ತಬ್ಧ ಆಗಬೇಕು. ನನ್ನ ಮೆಜೆಸ್ಟಿಕ್ ಬಸ್ ನಿಲ್ದಾಣ ದೃಶ್ಯಗಳನ್ನು ನೀವು ನೋಡ್ಬೋದು. ಇಲ್ಲಿ ಸಾಕಷ್ಟು ಬಸ್ಗಳು ಇನ್ನೂ ಮೆಜೆಸ್ಟಿಕ್ ಬಸ್ ನಿಲ್ದಾಣದ ಕಡೆ ಬರ್ತಿದೆ. ಅಂದರೆ ತಮ್ಮ ತಮ್ಮ ಡಿಪೋಗಳಿಗೆ ಬಸ್ಗಳು ಹೋಗಬೇಕಾಗತ್ತೆ. ಅಂದರೆ 7 ಗಂಟೆಗೆ ಡ್ಯೂಟಿ ಮುಗಿತಿದ್ದಾಗೇನೆ 7 ಗಂಟೆಗೆ ಬಸ್ ಸಂಚಾರ ಸ್ಟಾಪ್ ಮಾಡಬೇಕಂದ್ರೆ ಇಲ್ಲಿಂದ ಡಿಪೋಗಳ ಕಡೆಗೆ ಬಸ್ಗಳನ್ನು ಮೂವ್ ಮಾಡಿಸ್ತಾರೆ. ಅಂದರೆ ಆ ರೂಟಲ್ಲಿ ಪ್ರಯಾಣಿಕರು ಯಾರು ಬರ್ತಾರೆ ಅವ್ರನ್ನ ಕರ್ಕೊಂಡು ಹೋಗೋದಕ್ಕೆ ಬಸ್ಸಲ್ಲಿ ಈಗ ವ್ಯವಸ್ಥೆ ಮಾಡ್ತಿರುವಂಥದ್ರು. ಅಂದರೆ ಸಂಪೂರ್ಣವಾಗಿ ಮೆಜೆಸ್ಟಿಕ್ ಬಸ್ ನಿಲ್ದಾಣದಲ್ಲಿ ಜನಸಂಖ್ಯೆ ತೀರಾ ಕಡಿಮೆ ಇದೆ, ಅಂದರೆ ಪ್ರಯಾಣಿಕರ ಸಂಖ್ಯೆ ತೀರಾ ಕಡಿಮೆ ಇದೆ. ಅಂದರೆ ಬೆರಳೆಣಿಕೆಯಷ್ಟು ಬಸ್ಗಳು ಮಾತ್ರ ಈಗ ಬಸ್ ನಿಲ್ದಾಣದ ಕಡೆ ಬರ್ತಿದೆ. ಇಲ್ಲೆಲ್ಲಿ ನಿಯರ್ ಡಿಪೋಗಳಿದೆ ಆ ಡಿಪೋಗಳು ಕೂಡ ಈ ಭಾಗಕ್ಕೆ ಬರ್ತಿರುವಂಥದ್ದು. ಜೊತೆಗೆ ಬೇರೆ ಬೇರೆ ಅಂದರೆ ಯಲಂಕದಲ್ಲೊಂದು ಡಿಪೋ ಇರುತ್ತೆ, ಆಟಿನಾರದಲ್ಲೊಂದು ಡಿಪೋ ಇರುತ್ತೆ, ಯಶವಂತಪುರದಲ್ಲೊಂದು ಡಿಪೋ ಇರುತ್ತೆ. ಅವರು ಸಂಜೆ 6 ಗಂಟೆ 6:30 ಅಲ್ಲಿಂದ ಬಿಟ್ಟು ಇಲ್ಲಿಗೆ 7 ಗಂಟೆಗೆ ಬಂದವರು ಈಗ ಮತ್ತೆ ಡಿಪೋಗೆ ಹೋಗಬೇಕಾದ್ರೆ ಕೊನೆಯ ಟ್ರಿಪ್ ಅಂತ ರೂಟಲ್ಲಿ ಹೋಗಿ ಆನಂತರ ಡಿಪೋಗಳಿಗೆ ಕಳಿಸುವಂಥ ವ್ಯವಸ್ಥೆನ BMTC ಮಾಡ್ಕೊಂಡಿರುವಂಥದ್ದು. ಅಂದರೆ ರಸ್ತೆಗಳಲ್ಲಿ ಈಗ ನೀವು ಕೇಳಿದಂತೆ ನೈಟ್ ಕರ್ಫ್ಯೂ ಶುರು ಆಗ್ತಿದೆ, ಯಾವ ರೀತಿ ಬೆಂಗಳೂರಿನ ಚಿತ್ರಣ ಅಂದರೆ ಸಾಕಷ್ಟು ರಸ್ತೆಗಳಲ್ಲಿ ಇನ್ನೂ ವಾಹನ ಸಂಚಾರ ಅದೇ ರೀತಿ ಇದೆ. ಅಂದರೆ ಬಸ್ಗಳನ್ನು ಹೊರತುಪಡಿಸಿ ದ್ವಿಚಕ್ರ ವಾಹನ, ಕಾರು ಮತ್ತು ಟೂ ವೀಲರ್ಸ್ಗಳಲ್ಲಿ ಸಾಕಷ್ಟು ಜನ ಕೆಲಸ ಮುಗಿಸ್ಕೊಂಡು ಮನೆಗೆ ಹೋಗುವವ್ರ ಸಂಖ್ಯೆನೂ ಸಾಕಷ್ಟು ಇದೆ. ಯಾಕಂದ್ರೆ ನಿನ್ನೆನೂ ನೋಡಿದ್ವಿ, ಮೊದಲ ದಿನ ಅನ್ಲಾಕ್ ಪ್ರಕ್ರಿಯೆ ಶುರು ಆದಂತಹ 2:00ದಲ್ಲಿ ಸಾಕಷ್ಟು ಟ್ರಾಫಿಕ್ ಜಾಮ್ ಆಗಿತ್ತು. ಇವತ್ತು ಸಹ ಅದೇ ರೀತಿಯಲ್ಲಿ ಜನ ಕೆಲಸ ಮುಗಿಸ್ಕೊಂಡು ಮನೆಗಳ ಕಡೆ ಹೋಗೋದಕ್ಕೆ ತಾ ಮುಂದು ನಾ ಮುಂದು ಅಂತ ಹೋಗ್ತಿರುವಂಥದ್ದು, ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಟ್ರಾಫಿಕ್ ಜಾಮ್ ಇವತ್ತು ಸಹ ಆಗಿರುವಂಥದ್ದು. 7 ಗಂಟೆ ಆದರೂ ವಾಹನ ಸಂಚಾರ ಅದೇ ರೀತಿ ಕಾಣಿಸ್ತಿದೆ. ಅಂದರೆ 7 ಗಂಟೆಗೆ ನೈಟ್ ಕರ್ಫ್ಯೂ ಶುರು ಆಗುತ್ತೆ, ಮನೇಲಿರಬೇಕು ಅಂತ ನಿಯಮ ಇದೆ. ಅಂದರೆ 7 ಗಂಟೆ ಮೇಲೆ ಹೊರಗಡೆ ಬರಬೇಡಿ ಅಂತ. ಆದರೆ ಆದ್ರೂ ಸಹ ಜನ ಇನ್ನೂ ಮನೆ ತಲುಪೋದಕ್ಕೆ ಇನ್ನು ಕೆಲಸ ಮುಗಿಸ್ಕೊಂಡು ಈಚೆ ಬರೋದು ಅಥವಾ ಕೆಲಸ ಮುಗಿಸ್ಕೊಂಡು ಬಂದು ಬಸ್ಗಳಿಗೆ ಕಡೆ ಬರೋದು ಇದು ಮಾಡ್ತಿರುವಂಥದ್ದು. ಇಲ್ಲಿ BMTC ಬಸ್ ನಿಲ್ದಾಣದಲ್ಲೂ ಈಗ 7 ಗಂಟೆ ಆಗಿದೆ, ಬಸ್ಗಳ ಸಂಚಾರ ಸ್ತಬ್ಧ ಆಗ್ತಿದೆ ಅಂತ ಅನೌನ್ಸ್ ಕೂಡ BMTC ಅವರು ಅನೌನ್ಸ್ ಮಾಡ್ಕೊಂಡು ಹೇಳ್ತಿರುವಂಥದ್ದು. ಅಂದರೆ ಈಗ ಬಸ್ ಸಂಚಾರ ಸ್ತಬ್ಧ ಆಗುತ್ತೆ, ಯಾರು ಪ್ರಯಾಣಿಕರು ಬಸ್ ನಿಲ್ದಾಣ ಕಡೆ ಬರಬೇಡಿ, ಯಾಕಂದರೆ ಬಸ್ಗಳನ್ನು ನಾವು ಸೇವೆನ ಇವತ್ತಿಗೆ ಸ್ಟಾಪ್ ಮಾಡ್ತಿದ್ದೀವಿ. ಅಂದರೆ ನಮಗೆ ಅವಕಾಶ ಇರೋದು ಬೆಳಗ್ಗೆ 5 ಗಂಟೆಯಿಂದ ಸಂಜೆ 7 ಗಂಟೆವರೆಗೂ. ಆ ನಿಯಮದ ಪ್ರಕಾರ ನಾವು ಬಸ್ಗಳನ್ನು ನಿಲ್ಲಿಸಬೇಕು ಅಂತ ಹೇಳ್ತಿದ್ರು. ಆದರೂ ಸಹ ಅಲ್ಲೊಂದು ಇಲ್ಲೊಂದು ಪ್ರಯಾಣಿಕರು ಬಸ್ ನಿಲ್ದಾಣದ ಕಡೆ ಬಸ್ ಸಿಕ್ಬಿಡುತ್ತಾ ಅನ್ನೋ ಕಾರಣಕ್ಕೆ ಬಸ್ ನಿಲ್ದಾಣದ ಕಡೆ ಬರ್ತಿರೋದು ಸಹಜವಾಗಿ ಕಾಣಿಸ್ತದೆ. ಅಂದರೆ ಕೆಲಸ ಮುಗಿಸ್ಕೊಂಡು ಬರೋರು ಅಟ್ಲೀಸ್ಟ್ ಒಂದು ಗಂಟೆಗಳ ಮುಂಚೆ, ಅಂದರೆ 7 ಗಂಟೆ ಕರ್ಫ್ಯೂ ಶುರು ಆಗುತ್ತೆ ಅಂದರೆ 6 ಗಂಟೆಗೆ ಕೆಲಸಗಳನ್ನ ಮುಗಿಸ್ಕೊಂಡು ಈಚೆ ಬಂದರೆ ಈ ರೀತಿ ಸಮಸ್ಯೆ ಆಗೋದಿಲ್ಲ. ಇದೇ ರೀತಿಯ ಸಮಸ್ಯೆ ರಸ್ತೆಯಲ್ಲೂ ಕಾಣಿಸೋದು. ಅಂದರೆ ಕೆಲಸನ 7 ಗಂಟೆ ಮುಗಿಸ್ಕೊಂಡು ನೈಟ್ ಕರ್ಫ್ಯೂ ಶುರು ಆಗ್ತಿರೋ ಟೈಮ್ಗೆ ಕೆಲಸದಿಂದ ಮನೆ ಕಡೆ ಹೋಗೋದಕ್ಕೆ ಶುರು ಮಾಡ್ತಾರೆ. ಆ ಸಮಯದಲ್ಲಿ ಸಾಕಷ್ಟು ಟ್ರಾಫಿಕ್ ಆಗ್ತಿರೋದು ಸಾಮಾನ್ಯ ಆಗ್ತಿರುವಂಥದ್ದು. ಯಾಕಂದರೆ ಮೊದಲ 2 ದಿನದಲ್ಲೂ ಅದೇ ದೃಶ್ಯಗಳು ನಾವು ಸಾಮಾನ್ಯವಾಗಿ ಕಾಣ್ತಿರುವಂಥದ್ದು. ಅಂದರೆ ಸರ್ಕಾರ ಮಾಡಿರುವಂಥ ನಿಯಮ ಜನರ ಹಿತಾದೃಷ್ಟಿಯಿಂದ, ಅಂದರೆ 7 ಗಂಟೆಗೆ ನೈಟ್ ಕರ್ಫ್ಯೂ ಶುರು ಆಗುತ್ತೆ ಅಂದರೆ 7 ಗಂಟೆಗೆ ಶುರು ಆಗುತ್ತೆ, ಆನಂತರ ನಾವು ಮನೆಗೆ ಸೇರ್ಕೊಳ್ಳೋಣ ಅಂತಿದ್ದಾರೆ. 7 ಗಂಟೆ ಒಳಗಡೆ ಸೇರ್ಕೋಬೇಕು ಅನ್ನೋ ಮನಸ್ಥಿತಿಯಲ್ಲಿ ಜನನೂ ಸಹ ತೀರಾ ಕಡಿಮೆಯಲ್ಲಿ ಕಾಣಿಸ್ತಿರುವಂಥದ್ದು. ದಿವ್ಯಾ, ಥ್ಯಾಂಕ್ ಯು ಮಾರುತಿ ನಿಮ್ಮೆಲ್ಲ ಮಾಹಿತಿಗೆ.
ಸದ್ಯ 7 ಗಂಟೆ ನಂತರದಲ್ಲಿ ವಾಹನಗಳ ಓಡಾಟ ಇರಕೂಡ್ದು, ಯಾಕಂದ್ರೆ ನೈಟ್ ಕರ್ಫ್ಯೂ ಜಾರಿಯಾಗತ್ತೆ. ಇದ್ಯಾವುದು ಕೂಡ ನಮಗೆ ಸಂಬಂಧಿಸಿಲ್ವೇನೋ ಅಂತ ಕೆಲವರು ತಮ್ಮ ಡ್ಯೂಟಿ ಮುಗಿಸ್ಕೊಂಡು ಈಗಷ್ಟೇ ಹೊರಡ್ತಾ ಇರುವಂತಹ ದೃಶ್ಯಗಳು ಸರ್ವೇ ಸಾಮಾನ್ಯವಾಗಿದೆ. ಹಾಗಾಗಿ ನೈಟ್ ಕರ್ಫ್ಯೂ ಆದರೂ ಕೂಡ ರಸ್ತೆಗಳಲ್ಲಿ ವಾಹನ ದಟ್ಟಣೆ ಹೆಚ್ಚಿದೆ.